ಬಂಧುಗಳೇ, ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಪ್ಲೀಸ್ ದಯಮಾಡಿ ದಯಮಾಡಿ ಪ್ಲೀಸ್. ಪರಮ ಪೂಜ್ಯ ಮಾದಾರ ಚೆನ್ನಯ್ಯ ಮಹಾಸ್ವಾಮಿಗಳವರ ದಯವಿಟ್ಟಿರಿ ಪ್ಲೀಸ್. ಮಾದಾರ ಚೆನ್ನಯ್ಯಗಳು ಈ ಕಾರ್ಯಕ್ರಮದ ಉದ್ಘಾಟಕರು, ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂತ ಸನ್ಮಾನ್ಯ ಎಸ್ ಆರ್ ಬೊಮ್ಮಾಯಿ, ಸನ್ಮಾನ್ಯ ಬಸವರಾಜ್ ಬೊಮ್ಮಾಯಿ ಸಾಹೇಬರವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂತ ಉನ್ನತ ಶಿಕ್ಷಣ ಸಚಿವರು, ನನ್ನ ಸಹೋದರ ಸಮಾನರಾದ ಅಶ್ವಥ್ ನಾರಾಯಣರೇ, ಮತ್ತೊಬ್ಬ ನನ್ನ ಸಹೋದರ ಅಬ್ಕಾರಿ ಸಚಿವರಾಗಿರ್ತಕ್ಕಂಥ ಗೋಪಾಲಯ್ಯನವರೇ, ಈ ಒಂದು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರು ಸಹೋದರ ತೇಜಸ್ವಿ ಸೂರ್ಯ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಮತ್ತೊಬ್ಬ ಸಹೋದರ ಎಸ್ ಆರ್ ವಿಶ್ವನಾಥ್ ಅವರೇ, ಪುಟ್ಟಣ್ಣವರೇ, ಮತ್ತೆ ಆ ದೇವೇಗೌಡರವರೇ, ಗಂಗೈರನವರೇ, ಎಲ್ಲ ಅಧಿಕಾರಿ ಹಿರಿಯರಾಗಿರ್ತಕ್ಕಂಥ ರಾಕೇಶ್ ಸಿಂಗ್ ಅವರೇ, ತುಷಾರ್ ಗಿರಿನಾಥ್ ಅವರೇ, ದೀಪಕ್ ರವರೇ, ಎಲ್ಲ ಮಾಜಿ ನಗರ ಪಾಲಿಕಾ ಸದಸ್ಯರುಗಳೇ, ಬಂದಿರ್ತಕ್ಕಂಥ ಎಲ್ಲ ನನ್ನ ಹಿರಿಯರೇ, ತಾಯಂದಿರೇ, ಯುವಕ ಮಿತ್ರರೇ, ಆತ್ಮೀಯರೇ, ಮಾಧ್ಯಮದ ಸನ್ಮಿತ್ರರೇ, ನನಗೆ ಗಂಟಲು 15 ದಿವಸದಿಂದ ಕೆಟ್ಟಿದೆ. ನನಗೊಂದು ಆಸೆ ಇತ್ತು, ಇಲ್ಲಿ ಒಂದು ಹೈ ಟೆನ್ಷನ್ ಲೈನ್ ಇತ್ತು, ಸುಮಾರು 145 ಕೋಟಿ ರೂಪಾಯಿಗಳನ್ನ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ 4-6 ಬಾರಿ ಹೋಗಿ ವಿನಂತಿ ಮಾಡಿ, ಕೊನೆಗೆ ಇವತ್ತಿನ ಮುಖ್ಯಮಂತ್ರಿಗಳು ಅವತ್ತಿನ ಗೃಹ ಸಚಿವರಾದ ಬಸವರಾಜ ಬೊಮ್ಮಾಯಿ ಅವರು ಬಂದು, ಅದು ತುಂಬಾ ಕಷ್ಟಕರವಾಗಿದೆ, 8 ಕಿಲೋಮೀಟರ್ ಹೋಗ್ಬೇಕಾಗಿದೆ, ಜನ ಮಕ್ಕಳು ಸಾಯ್ತಾ ಇದ್ದಾರೆ, ಆಟದ ಮೈದಾನದಲ್ಲಿ ಏನು ಆಟಗಳು ಆಡೋಕ್ಕಾಗೋದಿಲ್ಲ ಅಂದಾಗ, ಅವತ್ತಿನ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಅದಕ್ಕೆ ಅನುಮೋದನೆಯನ್ನು ಕೊಟ್ಟ ಮೇಲೆ ಆ 8 ಕಿಲೋಮೀಟರ್ ನಿಮ್ಮ NPS ಶಾಲೆಯಿಂದ ಮೈಸೂರು ರೋಡಿನ BHEL ವರೆಗೂ ತೆಗೆದುಕೊಂಡು ಹೋಗಿ ಅಂಡರ್ಗ್ರೌಂಡ್ ಕೇಬಲ್ ಹಾಕ್ಸಿ, ಅದಾದ ಮೇಲೆ ಇವತ್ತಿನ ಮುಖ್ಯಮಂತ್ರಿಗಳು ವಿನಂತಿ ಮಾಡಿ 32 ಕೋಟಿ ರೂಪಾಯಿಗಳನ್ನು ಕೊಟ್ಟು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದ ಈ ಒಂದು ಕ್ರೀಡಾಂಗಣವನ್ನ ಮಾಡೋದಕ್ಕೆ ಯಾರಾದ್ರೂ ಕಾರಣರಾಗಿದ್ರೆ ಅದು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಜೋರಾಗಿ ಅವರಿಗೆ ಚಪ್ಪಾಳೆ ತಟ್ಟುವುದು ಮುಖೇಣ ತಾವು ಅಭಿನಂದಿಸಬೇಕು ಅನ್ನೋ ವಿನಂತಿ ಮಾಡ್ತೀನಿ. ಮಾತಾಡ ಚೆನ್ನಯ್ಯ ಸ್ವಾಮೀಜಿ ಆದ್ಮೇಲೆ ಅವ್ರು ಮಾತಾಡ್ತಾರೆ, ಇನ್ನೊಂದು 1/2 ಗಂಟೆಯಲ್ಲಿ ಎಲ್ಲ ಕಾರ್ಯಕ್ರಮ ಮುಗೀತದೆ, ನಾನು ವಿನಂತಿ ಮಾಡ್ತೀನಿ. 5 ಗಂಟೆಗೆ ತಾವು ಬಂದು ನಿಮ್ಮ ಪ್ರೀತಿ ವಿಶ್ವಾಸ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಂತ ಮಹಾನ್ ಪುರುಷ, ಅವ್ರು ಎಲ್ಲಿದ್ದಾರೆ ಅಂದ್ರೆ ಇಡೀ ವಿಶ್ವದ ಭೂಪಟದಲ್ಲಿ, ಭಾರತ ದೇಶದಲ್ಲೆಲ್ಲ ವಿಶ್ವದ ಭೂಪಟದಲ್ಲಿ ಅವರು ಇದ್ದಾರೆ. ಅವ್ರು ಕೊಟ್ಟಂತ ಅನೇಕ ತೀರ್ಮಾನಗಳ ಜೊತೆಯಲ್ಲಿ ನಮಗೊಂದು ಸ್ಫೂರ್ತಿಯನ್ನ, ನಮ್ಮೆಲ್ಲರಿಗೂ ಕೂಡ ಒಂದು ದಾರಿಯನ್ನ ತೋರಿಸಿದ್ದಾರೆ ಅಂತ ಒಬ್ಬ ಮಹಾನ್ ಪುಣ್ಯ ಪುರುಷನ ಈ ಕಾರ್ಯಕ್ರಮ ಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡಿದ್ದಾರೆ. ನಾನು ಈ ಭಾಗದ ಜನತೆಯಲ್ಲಿ ವಿನಂತಿ ಮಾಡ್ತೀನಿ, ನನಗಿದು ಸಮಾಧಾನ ಅನ್ನೋದಕ್ಕಿಂತ ಹೆಚ್ಚಾಗಿ ಗೋವಿಂದರಾಜ ನಗರ ಕ್ಷೇತ್ರ, ವಿಧಾನಸಭಾ ಕ್ಷೇತ್ರ, ಮಧ್ಯಮ ವರ್ಗದ ಬಡವರು ವಾಸ ಮಾಡ್ತಕ್ಕಂಥ ಕ್ಷೇತ್ರ, ಬುದ್ಧಿಜೀವಿಗಳ ತಾಣ ಈ ಕ್ಷೇತ್ರವನ್ನ ರಾಜ್ಯದ 224 ಕ್ಷೇತ್ರದಲ್ಲಿ ಮೊದಲನೇ ಸ್ಥಾನಕ್ಕೆ ತರಬೇಕು ಅನ್ನೋದು ನಿಮ್ಮ ಸೋಮಣ್ಣನ ಬಯಕೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಒಂದು ಮತ ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಈ ಒಂದು ಮತದಿಂದ ರಾಜಕಾರಣದಲ್ಲಿ ಅಧಿಕಾರ ಇದ್ದಂತ ದೂರದೃಷ್ಟಿಯ ಚಿಂತನೆ ಅವರಿಗೆ ಏನನ್ನ ಮಾಡಬಹುದು ಅನ್ನೋದಕ್ಕೆ ನನ್ನ ಅನುಭವದ ಜೊತೆಯಲ್ಲಿ ಸರ್ಕಾರ ಕೊಟ್ಟಂತ ಒಂದು ಬಳುವಳಿಯನ್ನ ನಾನು ಉಪಯೋಗ ಪಡ್ಕೊಂಡಿದ್ದೇನೆ. ನನಗೆ ಒಂದೇ ಒಂದು ಕೊರಗಿದೆ, ರಾಜ್ಯದ ರಾಜಧಾನಿಯಲ್ಲಿ ನಾಳಿದ್ದು ಬೆಳಿಗ್ಗೆ 31ನೇ ತಾರೀಕು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಮಿತ್ರರಾದ ಸಹೋದರ ವಿಶ್ವನಾಥ್ ಅವರ ಕ್ಷೇತ್ರದಲ್ಲಿ 5,000 ಮನೆಗಳನ್ನ ಏಕಕಾಲದಲ್ಲಿ ಬಡವರಿಗೆ ಅಂತಕ್ಕಂಥ ಕೆಲಸವನ್ನ 31ನೇ ತಾರೀಕು 9:30 ಗಂಟೆಗೆ ಮಾಡ್ತಾ ಇದ್ದೀವಿ. 52,000 ಮನೆಗಳನ್ನ ಬೆಂಗಳೂರಿನಲ್ಲಿ ಕಟ್ಟಿದ್ದೀವಿ. 350,000 ಕುಟುಂಬಗಳಿಗೆ 7,800 ಎಕರೆ ಜಾಗವನ್ನ ಮುಪ್ಪತ್ತಾಗಿ ನೀಡಿ ಅವರು ಕೂಡ ಅವರ ಸ್ವತ್ತುಗಳನ್ನ ಕ್ರಯಪತ್ರವನ್ನಾಗಿ ಮಾಡಿ ಆ ಸ್ವತ್ತಿನ ಹಕ್ಕನ್ನ ಕೊಟ್ಟಿರ್ತಕ್ಕಂಥ ಏಕೈಕ ಸರ್ಕಾರ ಅದು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ನಾಯಕತ್ವದ ಸರ್ಕಾರ ಅನ್ನೋದನ್ನ ನಿಮ್ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ.
ಅನೇಕ ವಿಚಾರಗಳ ಬಗ್ಗೆ ಮಾತನಾಡ್ತಕ್ಕಂತ ಅವಕಾಶಗಳಿದ್ರು ಕೂಡ ನಾನು ಇನ್ನೊಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ. ಫೆಬ್ರವರಿ 16ನೇ ತಾರೀಕು ನನ್ನ ಆರಾಧ್ಯ ದೈವ ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿರವರ ಸಂಸ್ಮರಣೆಗೋಸ್ಕರವಾಗಿ ಬಿಬಿಎಂಪಿಯಿಂದ ಕಟ್ಟಿರ್ತಕ್ಕಂಥ ಒಂದು ಹೈಟೆಕ್ ಆಸ್ಪತ್ರೆಯನ್ನ ನಾವು 305 ಬೆಡ್ಡಿನ ಆಸ್ಪತ್ರೆಯನ್ನ 16ನೇ ತಾರೀಕು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಅಗ್ರಹಾರ ದಾಸರಹಳ್ಳಿ ಡಾಕ್ಟರ್ ರಾಜ್ಕುಮಾರ್ ವಾರ್ಡು ಪಕ್ಕದಲ್ಲೇ ಗೋವಿಂದರಾಜ ನಗರ 9-10 ವಾರ್ಡ್ಗಳನ್ನು ಉಳ್ಳಂತ ಕ್ಷೇತ್ರದಲ್ಲಿ ಇಂಥ ಕಡೆ ಇಂಥ ಕೆಲಸ ಆಗಿಲ್ಲ ಅನ್ನೋಂಗಿಲ್ಲ. ನನ್ನ ಜೀವನದಲ್ಲಿ ನನಗೆ ಓಟ್ ಹಾಕಿದವರು ಎಷ್ಟೋ ಓಟ್ ಹಾಕದೇ ಹೋದ್ರು ಕೂಡ ಅವರನ್ನ ಪ್ರೀತಿ ವಿಶ್ವಾಸದಿಂದ ಕಂಡಿದ್ದೇನೆ. ನಿಮ್ಮ ಅಭಿಮಾನಕ್ಕೆ, ನಿಮ್ಮ ಪ್ರೀತಿಗೆ, ನಿಮ್ಮ ದೂರದೃಷ್ಟಿಯ ಚಿಂತನೆಗೆ ನಾನು ಯಾರನ್ನು ಕರೆದಿಲ್ಲ. ಕೇವಲ ಮೆಸೇಜ್ ಬಂದ ತಕ್ಷಣ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ದೀರಿ. ಇದಕ್ಕೆ ನಾನು ಋಣಿಯಾಗಿರ್ತೇನೆ. ಇದು ನಿಮಗೋಸ್ಕರ ಮಾಡಿರ್ತಕ್ಕಂಥದ್ದು. ಈ ಕ್ಷೇತ್ರದ ಅಭಿವೃದ್ಧಿಯ ಜೊತೆಯಲ್ಲಿ ಸಾಮಾನ್ಯರಿಗೂ ಕೂಡ ಅವಕಾಶಗಳಿದೆ. ಅವರು ಕೂಡ ಆರೋಗ್ಯವಂತರಾಗಿ ಬದುಕಬೇಕು ಅನ್ನುವ ದೂರದೃಷ್ಟಿಯಿಂದ ಇದನ್ನು ನಾವು ಲೋಕಾರ್ಪಣೆ ಮಾಡ್ತಾ ಇದ್ದೀವಿ. ನಾನು ಬಾಕಿದನ್ನ ಮತ್ತೊಮ್ಮೆ ಮಾತನಾಡ್ತೀನಿ. ನನಗೆ ಒಂದು ಆಸೆ ಇದೆ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು 1 ವರ್ಷ 8 ತಿಂಗಳಾಗಿದೆ ಇಡೀ ರಾಜ್ಯವನ್ನು ಸುತ್ತಾಡಿದ್ದಾರೆ. ತಾಲೂಕಾ ಕೇಂದ್ರಗಳಿಗೆ ಹೋಗಿದ್ದಾರೆ, ಹೋಬಳಿ ಕೇಂದ್ರಗಳಿಗೆ ಹೋಗಿದ್ದಾರೆ, ಪಂಚಾಯಿತಿ ಕಟ್ಟೆಗಳಿಗೆ ಹೋಗಿದ್ದಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಆಡಳಿತ ಯಂತ್ರವನ್ನು ಚುರುಕು ಮಾಡಿ ಬಡವರಿಗೆ ಯಾವ ರೀತಿ ನಾವು ಅಧಿಕಾರವನ್ನ ನೀಡಬಹುದು ಅನ್ನೋದು ತೋರಿಸಿದ್ದಾರೆ. ನಿನ್ನೆ ತಾನೇ ಅವರು ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಿಲ್ಲ. ಅವರು ನಮ್ಮ ರಾಷ್ಟ್ರದ ಗೃಹಮಂತ್ರಿಗಳಾಗಿದ್ದ ಅಮಿತ್ ಶಾ ಜಿ ಅವರು ಬಂದಿದ್ರು. ನಾನು ತಮ್ಮನ್ನು ವಿನಂತಿ ಮಾಡ್ತೀನಿ, ಭಗವಂತ ಪ್ರಾರ್ಥನೆ ಮಾಡ್ತೀನಿ. ನನಗೆ ಒಂದೇ ಒಂದು ಕೋರಿಕೆ ಭಗವಂತನಲ್ಲಿ, ಒಬ್ಬ ಸಾಮಾನ್ಯ ಮುಖ್ಯಮಂತ್ರಿ ಮುಂಬರುವ ಚುನಾವಣೆಯಲ್ಲಿ ಗೆದ್ದು ಮತ್ತೆ ತಾವೇ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿತಕ್ಕಂಥದಕ್ಕೆ ಜೋರಾಗಿ ನಿಮ್ಮೆಲ್ಲರ ಆಶೀರ್ವಾದವನ್ನ ನೀಡಬೇಕು ಅನ್ನೋ ಮನವಿಯನ್ನ ಈ ಸಂದರ್ಭದಲ್ಲಿ ಮಾಡಿ ಈ ಕಾರ್ಯಕ್ರಮ ದಿಢೀರಾಗಿ ಬಂದಂತ ಕಾರ್ಯಕ್ರಮ ತುಂಬಾ ಜನ ಬಂದು ನೋಡ್ತಾ ಇದ್ದೀನಿ. ನಾನು ಇಲ್ಲಿ ಪಾರ್ಕ್ ಅನ್ನು ಮಾಡಿದ್ದೀನಿ, ಆಟದ ವ್ಯವಸ್ಥೆಯನ್ನು ಮಾಡಿದ್ದೀನಿ, ನನ್ನ ತಾಯಿಯಂದಿರಿಗೆ ಸಪರೇಟ್ ಆಗಿ ವ್ಯವಸ್ಥೆ ಮಾಡಿದ್ದೀವಿ. ಏನೆಲ್ಲವೂ ಕೂಡ ನಿಮಗೋಸ್ಕರ ಇದೆ. ಒಂದು 8ನೇ ದಿನದಲ್ಲಿ ಇದೆಲ್ಲವೂ ಕೂಡ ಸಪರೇಟ್ ಆಗ್ತದೆ. ತಾವು ಸಾವಧಾನವಾಗಿ ನೋಡೋದ್ರ ಮುಖೇನ ಉಪಯೋಗಿಸ್ಕೊಂಡ್ಬಿಟ್ಕೊಳ್ಳೋ ಮುಖೇನ ಯಾರು ದುಡಿಮೆ ಮಾಡ್ತಾರೆ, ಯಾರು ಸಾಮಾನ್ಯ ಜನರ ಜೊತೆಯಲ್ಲಿರ್ತಾರೆ ಅಂತವ್ರು ಯಾವ ರೀತಿ ಗೌರವಿಸಬೇಕು ಅನ್ನೋದಕ್ಕೆ ಈ ಜವನಸ್ತೋಮವೇ ನನಗೆ ಒಂದು ದೊಡ್ಡ ಸಾಕ್ಷಿಯಾಗಿದೆ. ನಿಮ್ಮ ಆಶೀರ್ವಾದ, ನಿಮ್ಮ ಮಾರ್ಗದರ್ಶನ, ನಿಮ್ಮ ಶ್ರಮ, ನಿಮ್ಮ ದುಡಿಮೆ, ನಿಮ್ಮ ಸೂಚನೆ, ನಿಮ್ಮ ಆದೇಶ ಸದಾ ನಾನು ಮೈಗೂಡಿಸಿಕೊಂಡು ನಿಮ್ಮ ಋಣವನ್ನು ತೀರಿಸತಕ್ಕಂಥ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀನಿ. ಉದ್ಯೋಗ ಕೂಡ ನಾನಿರ್ಬೋದು, ತೇಜಸ್ವಿ ಸೂರ್ಯ ಇರ್ಬೋದು, ಗೋಪಾಲಯ್ಯನವರು ಇರ್ಬೋದು, ನಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನು ಮಾಡಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅನ್ನೋ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ಈಗ ಪೂಜಾ ಸ್ವಾಮೀಜಿಯವರ ಆಶೀರ್ವಾದ ಇದೆ. ತದನಂತರ ಮುಖ್ಯಮಂತ್ರಿಗಳು ಮಾತನಾಡ್ತಾರೆ. ಕೈ ಜೋಡಿಸಿ ವಿನಂತಿ ಮಾಡ್ತೀನಿ, ತಾವೆಲ್ಲರೂ ಕೂಡ ಸಾವಧಾನವಾಗಿ ಆ ಎಲ್ಲವನ್ನು ಕೂಡ ಆಲಿಸಬೇಕು ಅಂತ ಮನವಿ ಮಾಡಿ ನಿಮ್ಮೆಲ್ಲರಿಗೂ ವಂಚಿ ನನ್ನ ಮಾತನ್ನು ಮುಗಿಸ್ತೀನಿ. ಭಾರತ್ ಮಾತಾ ಕೀ ಜೈ.